नमस्कार नव बेंगलूरु नान शर्मिता शेट्टी अवनु पानीपुरी माडो हुडुग ಬೆಳಂಬೆಳಗೆ ಹೊರಗಡೆ ಅಂಗಡಿಗೆ ಟೀ ಕುಡಿಯೋಕೆ ಅಂತ ಹೋಗಿದ್ದ ವಾಪಸ್ ಬರುವಾಗ ಬೈಕ್ನಲ್ಲಿ ಬಂದವರು ಲಾಂಗ್ ತೋರಿಸಿ ಹೆದರಿಸಿದ್ರು ಪಾನಿಪುರಿ ಮಾರೋ ಹುಡುಗನ ಹತ್ರ ದುಡ್ಡು ಇಲ್ಲದಿದ್ರು ಇದ್ದ ಒಂದು ಮೊಬೈಲ್ ಕಿತ್ತುಕೊಂಡು ಹೋಗಿದ್ದಾರೆ ಹಗಲತ್ತಲ್ಲೇ ನಡೆದ ಈ ದರೋಡೆ ಹೇಗಿತ್ತು ನೋಡಿ ಬೆಂಗಳೂರಲ್ಲಿ ಹೆಚ್ಚಾದ ದರೋಡೆಕೋರರ ಹಾವಳಿ ಪಾನಿಪುರಿ ಮಾರೋ ಹುಡುಗನನ್ನು ಬಿಡಲಿಲ್ಲ ರಾಜಧಾನಿ ಬೆಂಗಳೂರಲ್ಲಿ ಇತ್ತೀಚೆಗೆ ಅಪರಾಧಗಳು ಹೆಚ್ಚಾಗ್ತಲೇ ಇವೆ ಅದರಲ್ಲೂ ದರೋಡೆಕೋರರು ರಾಜಾರೋಷವಾಗಿ ಬಂದು ಒಂಟಿ ಓಡಾಡೋರನ್ನ ಅಡ್ಡ ಹಾಕಿ ಹಣ ಚೈನ್ ಮೊಬೈಲ್ ಎಲ್ಲ ದೋಚಿಕೊಂಡು ಹೋಗ್ತಾ ಇದ್ದಾರೆ ಇದೀಗ ಬೆಳಗ್ಗೆ ಹೊತ್ತಲ್ಲಿ ಬೆಂಗಳೂರಲ್ಲಿ ಓಡಾಡೋಕು ಜನ ಭಯ ಬೀಳುವಂತಾಗಿದೆ ಈ ವಿಡಿಯೋ ನೋಡಿ बाइक नली बरो इब्बरु दुष्कर्मिगलु लॉन्ग तोरसी रस्तियली होकता इदा युवकनिगे बेदरसी आतन बड़ी इदा मोबाइल कत्कोंड होगी दारे अंधागे ई घटने नर्दिदु बेंगलूरीना डीजे हल्ली निन्ने नंदगोकुला लेओट नली पानी पुरी माडो हुड़ुगा अंगडी होगी वापस बरता इदा ई वेले बाइक नली बंदा पुंडर पैकी ओब्बा लॉन्ग हिड़ु अड्ड हाकिदाने हेदरिद आ युवक तन्न बड़ी इदा मोबाइल कोट्बिडिदाने वो लोग तलवार बता के ये बोला के आवाज मत करना नहीं तेरे को यही मारता है तो उसने जिम में हाथ डाला और पैसे वगैरह थे नहीं मोबाइल था मोबाइल ले गया वो चला गया बोला आवाज नहीं करने का नहीं तेरे को यही मारता है तो मैं घबरा गया था मैंने शोर नहीं किया वो लोग चले गए थे मैं रूम पे आया दरोडेकोररु हीगे हाड हगले रस्तेयल्ली युवकनन्न अड्ड हाकिदु भारी आघात मूडिसिदे ರಾಜಾರೋಷವಾಗಿ ಹೀಗೆ ದರೋಡೆ ಮಾಡುತ್ತಿರೋದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಪೊಲೀಸರು ಈ ಕಿಡಿಗೇಡಿಗಳಿಗೆ ಹುಡುಕ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ನಡೆಕೊಂಡು ಬರ್ತಾ ಇರಬೇಕಾದ್ರೆ ಲಾಂಗ್ ಅನ್ನು ತೋರಿಸಿಬಿಟ್ಟು ಇಬ್ಬರು ವ್ಯಕ್ತಿಗಳು ಅವನಲ್ಲಿ ಇರತಕ್ಕಂತ ಮೊಬೈಲ್ ಅನ್ನು ಕಿತ್ತುಕೊಂಡು ಹೋಗಿದ್ದಾರೆ ಆ ವಿಚಾರವಾಗಿ ನಮ್ಮಲ್ಲಿ ಆಲ್ರೆಡಿ ಒಂದು ಸುಲಿಗೆ ಪ್ರಕರಣ ದಾಖಲಾಗಿದೆ ಶೀಘ್ರದಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ದರೋಡೆಕೋರರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ದರೋಡೆ ಅನ್ನೋದು ಇಲ್ಲಿ ಕಾಮನ್ ಆಗಿಬಿಟ್ಟಿದೆಯಂತೆ ರೌಡಿಸಂ ದರೋಡೆಯಂತಹ ಕ್ರೈಮ್ಗಳಿಗೆ ರಾಜಧಾನಿ ಪೊಲೀಸರು ಆದಷ್ಟು ಬೇಗ ಮಟ್ಟ ಹಾಕಬೇಕಾಗಿದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಅದು ಪ್ರೀತಿ ಮದುವೆಯಾಗಿದ್ದ ಜೋಡಿ ಗಂಡನ ಎಣ್ಣೆ ಸಹವಾಸ ಇಡೀ ಸಂಸಾರದ ಸುಖವನ್ನೇ ಕಿತ್ತುಕೊಂಡಿದೆ ಆತನ ಸಹವಾಸವೇ ಬೇಡ ಅಂದುಕೊಂಡವಳು ತಾಯಿ ಮನೆ ಸೇರ್ಕೊಂಡಿದ್ಲು ಅಲ್ಲಿಗೂ ಬಂದು ಕಿರುಕುಳ ನೀಡ್ತಾ ಇದ್ದ ಪತಿ ಅತ್ತೆಯನ್ನೇ ಭೀಕರವಾಗಿ ಕೊಂದು ಹಾಕಿದ್ದಾನೆ ಹೆಂಡತಿ ಸಿಟ್ಟು ಆಕೆಯ ತಾಯಿ ಮೇಲೆ ತೋರಿಸೋದಕ್ಕೆ ಕಾರಣ ಆದರೂ ಏನು ಕುಡಿತಕ್ಕೆ ದಾಸನಾದ ಗಂಡ ತವರು ಮನೆ ಸೇರಿದ ಪತ್ನಿ ಹೆಂಡತಿ ಬಿಟ್ಟು ಅತ್ತೆಯನ್ನೇ ಸುತ್ತಿಗೆಯಿಂದ ಹೊಡೆದು ಕೊಂದ ಗಂಡ ಈ ಫೋಟೋದಲ್ಲಿ ಕಾಣಿಸ್ತಿರೋ ಜೋಡಿ ಹೆಸರು ನಾಗರಾಜ್ ಮತ್ತು ಭವ್ಯಶ್ರೀ 35 ವರ್ಷದ ನಾಗರಾಜ್ ಹೊಸಕೋಟೆ ಮೂಲದವನು 33 ವರ್ಷದ ಭವ್ಯಶ್ರೀ ಮಾರತಹಳ್ಳಿಯ ನಿವಾಸಿ ಪರಸ್ಪರ ಪ್ರೀತಿಸಿ 6 ವರ್ಷದ ಹಿಂದೆ ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿದ್ರು ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ 5 ವರ್ಷದ ಮಗು ಕೂಡ ಇದೆ ಆದರೆ ಕಳೆದ 3 ವರ್ಷದಿಂದ ಪತಿ ವಿಪರೀತವಾಗಿ ಕುಡಿಯೋಕೆ ಶುರು ಮಾಡಿದ ಆತನ ಕಿರುಕುಳ ತಾಳೋಕಾಗದೆ ಪತ್ನಿ ತವರು ಮನೆ ಸೇರಿದ್ಲು ಆಕೆಗೆ ಬೆನ್ನೆಲುಬಾಗಿ ತಾಯಿ ಸೌಭಾಗ್ಯ ಕೂಡ ಇದ್ರು ಆದರೆ ಇದರಿಂದ ಕುಪಿತನಾದ ಗಂಡ ನಾಗರಾಜ್ ಅತ್ತೆಯನ್ನೇ ಮುಗಿಸಿದಾನೆ ಬಿಟ್ ಬಂದಿದ್ದು ಕುಡಿದು ಕುಡಿದು ಹೊಡಿತಾ ಇದ್ದ ಇದು ಮಾಡ್ತಾ ಇದ್ದ ಅವತ್ತು ಒಂದು ದಿವಸ ಬರ್ತಡೇ ಇತ್ತು ಅವಳದು ಬರ್ತಡೇ ಆಗಿದ ತಕ್ಷಣ ಮಾನೇ ದಿವಸ ಬಂದ್ಬಿಟ್ಟು ಮನೆಗೆ ಆಮೇಲೆ ಬಂದು ಇನ್ನೊಂದು ಸರ್ತಿ ಕಳಿಸ್ತೀವಿ ಆದ್ರೂ ಮತ್ತೆ ಈ ಥರ ಪ್ರಾಬ್ಲಮ್ಮು ಹೊಡಿತಾ ಇದ್ದ ಯಾವಾಗ ನೋಡಿ ಕುಡಿದ್ಬಿಟ್ಟು ಹೊಡಿತಾ ಇದ್ದ ಹಂಗೆ ಅಂದ್ಬಿಟ್ಟು ಬಂದ್ಬಿಟ್ಲು ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಇಲ್ಲಿ ಇದ್ಬಿಟ್ರು ಅರೇಂಜ್ ಲವ್ ಮ್ಯಾರೇಜ್ ಆಗಾಗ ಹೊಸಕೋಟೆಯಿಂದ ಬೆಂಗಳೂರಿಗೆ ಎಣ್ಣೆ ಬಿಟ್ಕೊಂಡು ಬರ್ತಾ ಇದ್ದ ನಾಗರಾಜ್ ತನ್ನ ಹೆಂಡತಿಯನ್ನ ತನ್ನ ಜೊತೆ ಕಳಿಸ್ಕೊಡುವಂತೆ ಪೀಡಿಸ್ತಾ ಇದ್ದ ಆದರೆ ಪತ್ನಿ ಮಾತ್ರ ವಾಪಸ್ ಹೋಗೋಕೆ ಒಪ್ತಾ ಇರಲಿಲ್ಲ ಹೀಗಿರುವಾಗ ಇದೇ ತಿಂಗಳ ಜುಲೈ 12ನೇ ತಾರೀಕು ಮಂಗಳವಾರ ಮತ್ತದೇ ಹಳೇ ಚಾಳಿಯನ್ನ ಮುಂದುವರಿಸಿದ್ದಾನೆ ಈ ವೇಳೆ ಮಾತಿಗೆ ಮಾತು ಬೆಳೆದು ನಾಗರಾಜನನ್ನ ಬೈದು ಮನೆಯಿಂದ ಕಳಿಸಿದ್ದಾರೆ ಇದನ್ನೇ ಮನಸ್ಸಲ್ಲಿಟ್ಕೊಂಡ ನಾಗರಾಜ್ ಜುಲೈ 13ರ ಬುಧವಾರ ಅತ್ತೆ ಸೌಭಾಗ್ಯ ಸೊಪ್ಪಿನ ವ್ಯಾಪಾರ ಮಾಡ್ತಾ ಇದ್ದ ಜಾಗಕ್ಕೆ ಬಂದು ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಆತನ ಪ್ರಕಾರ ನಾವು ಅವನ ವಿಚಾರಣೆ ಮಾಡಿ ನೋಡಿದಾಗ ಹೆಂಡತಿನೂ ಅಂತ ಏನು ಪ್ರತಿ ರೆಸಿಸ್ಟ್ ಮಾಡ್ತಾರಲ್ಲ ಆದರೆ ಅವರ ಕುಟುಂಬದಲ್ಲಿ ಆಕೆ ಅಂದರೆ ಹೆಂಡತಿಯ ತಾಯಿ ಅತ್ತೆ ಅವರು ತುಂಬ ತಲೆ ಹಾಕ್ತಾ ಇದ್ರು ಅಂತ ಅವನು ಹೇಳ್ತಾನೆ ಅವರೇ ಅದನ್ನು ಅವಳನ್ನ ವಾಪಸ್ ಮನೆಗೆ ಬರದೇ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಆತ ಹೇಳ್ತಾನೆ ಅಂದರೆ ಒಂದು ಅಂಗಡಿಗೆ ಹೋಗಿ ಅವನ ಒಂದು ಸುತ್ತಿಗೆಯನ್ನು ಖರೀದಿ ಮಾಡ್ತಾನೆ ಸುತ್ತಿಗೆಯನ್ನು ಖರೀದಿ ಮಾಡಿ
ತಗೊಂಡು ಹೋಗಿ ಅದನ್ನ ಆ ಕೃತ್ಯವನ್ನ ಎಸಗುತ್ತಾನೆ ಸರ್. ಇನ್ನು ಘಟನೆ ಸಂಬಂಧ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿ ನಾಗರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪತ್ನಿಯನ್ನ ನನ್ನ ಜೊತೆ ಕಳಿಸೋದಕ್ಕೆ ಅತ್ತೆ ಅಡ್ಡಗಾಲ್ ಹಾಕ್ತಾ ಇದ್ಲು, ಹಾಗಾಗಿ ಆಕೆಯನ್ನೇ ಕೊಂದಿದ್ದೀನಿ ಅಂತ ಹೇಳಿದಾನೆ. ಏನೇ ಹೇಳಿ, ಎಣ್ಣೆ ಬಿಟ್ಟು ಸಮಾಧಾನವಾಗಿ ಕೂತು ಮಾತನಾಡಿದ್ರೆ ಎಲ್ಲವೂ ಸರಿಯಾಗ್ತಾ ಇತ್ತು. ಆದರೆ ಕುಡಿತದ ಚಟ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಾಗರಾಜ್ ಜೈಲು ಪಾಲಾಗಿದ್ದಾನೆ. ಮಂಜುನಾಥಿಯನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರು ಹೊರವಲಯದ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಅಡ್ವಾನ್ಸ್ ಸಂಸ್ಥೆ ಉದ್ಯೋಗಿ ಕೊಲೆ ಪ್ರಕರಣ ಬೇಧಿಸುವಲ್ಲಿ ಜಿಗಣಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಕೃತ್ಯದಲ್ಲಿ ಭಾಗಿಯಾಗಿದ್ದ ಮೂರು ಮಂದಿ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಪೂಜಿಗನಪಾಳ್ಯ ವಾಸಿಗಳಾದ ಪುಟ್ಟರಾಜು, ಗೋಪಿ ಹಾಗೂ ಚಿನ್ನಯ್ಯನಪಾಳ್ಯ ವಾಸಿಯಾದ ಶ್ರೀನಿವಾಸ್ ಬಂಧಿತರು. ಮೂರು ಮಂದಿ ಆರೋಪಿಗಳಲ್ಲಿ ಶ್ರೀನಿವಾಸ್ ಮತ್ತು ಗೋಪಿ ಅಪ್ರಾಪ್ತರು ಅಂತ ಹೇಳಲಾಗಿದೆ. ಇದೇ ತಿಂಗಳ 14ನೇ ತಾರೀಕು ಟಾಟಾ ಅಡ್ವಾನ್ಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಕೇರಳ ಮೂಲದ ಸೋನ್ ಥಾಮನ್ಸ್ ಮೇಲೆ ದುಷ್ಕರ್ಮಿಗಳು ಡೆಡ್ಲಿ ಅಟ್ಯಾಕ್ ಮಾಡಿದ್ರು. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಸೋನು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದ. ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದಾಗ ಕೃತ್ಯ ನಡೆಸಿದವರ ಚಲನವಲನ ಎಲ್ಲ ರೆಕಾರ್ಡ್ ಆಗಿತ್ತು. ಇದೀಗ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಮೂರು ದಿನದ ಹಿಂದೆ ಶಿವಾಜಿನಗರದಲ್ಲಿ ನಡೆದಿದ್ದ ಜವಾದ್ ಖಾನ್ ಕೊಲೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗೆ ಕಾರಣವೇ ಅಕ್ರಮ ಸಂಬಂಧ ಅನ್ನೋದು ಜಗಜ್ಜಾಹಿರಾಗಿದೆ. ಜವಾದ್ ಖಾನ್ ಜೀಶನ್ ಎಂಬಾತನ ಪತ್ನಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಂತೆ ಮನೆಗೆ ಬಂದ ಜವಾದ್ನನ್ನ ಸಿಮ್ರಾನ್ ಪತಿ ಜೀಶಾನ್ ಚೂರಿ ಇರಿದು ಕೊಲೆ ಮಾಡಿದ್ದಾನೆ. ಮಹಿಳೆಯ ಪತಿ ಜೀಶಾನ್ ಕೂಡ ಹಲವು ಬಾರಿ ಜವಾದ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಂತೆ, ತನ್ನ ಹೆಂಡತಿ ತಂಟೆಗೆ ಬರಬೇಡ ಅಂತ ಗದರಿದ್ದಂತೆ. ಆದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಹೀಗಿದ್ರೂ ಜವಾದ್ ಜುಲೈ 16ನೇ ತಾರೀಕು ಜೀಶಾನ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಆಗ ಕತ್ರಿಯನ್ನ ತಗೊಂಡು ಸಿಮ್ರಾನ್ ಪತಿ ಜವಾದ್ ಎದೆ ಭಾಗಕ್ಕೆ ಇರಿದಿದ್ದ. ಗಂಭೀರವಾಗಿ ಗಾಯಗೊಂಡ ಜವಾದ್ ತಾನೇ ಸ್ವತಃ ಆಸ್ಪತ್ರೆಗೆ ಓಡೋಗಿದ್ದಾನೆ. ಆದರೆ ಆಸ್ಪತ್ರೆ ಆವರಣದಲ್ಲೇ ತೀವ್ರ ರಕ್ತಸ್ರಾವದಿಂದ ಜವಾದ್ ಸಾವನ್ನಪ್ಪಿದ. ಅದು ಹನಿ ಟ್ರ್ಯಾಪೋ ಒಪ್ಪಿತ ಸಂಬಂಧವೋ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಕಾರ್ಯಕರ್ತೆ, ಸಾಮಾಜಿಕ ಕಾರ್ಯಕರ್ತೆ ಅಂತಿದ್ದ ಯುವತಿಯ ಖಾಸಗಿ ವಿಡಿಯೋಗಳು ವೈರಲ್ ಆಗಿವೆ. ಆಕೆ ಮೇಲೆ ಆ ರಾಜಕುಮಾರ ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ. ಅವನೇ ನನ್ನ ಗಂಡ ಅಂತಿದ್ದಾಳೆ ಆ ಯುವತಿ. ಏನಿದು ಪ್ರಕರಣ ಅಂತೀರಾ? ಸ್ಟೋರಿ ನೋಡಿ ಗೊತ್ತಾಗತ್ತೆ. ಸಾಮಾಜಿಕ ಕಾರ್ಯಕರ್ತೆ ಅಶ್ಲೀಲ ವಿಡಿಯೋ ವಾರ್. ಬ್ಲಾಕ್ ಮೇಲ್ ಎಂದ ಅಧಿಕಾರಿ, ನನ್ನ ಗಂಡ ಎಂದ ಯುವತಿ. ರಾಜ್ಕುಮಾರ್ ದಾಖಲೆ ನನ್ನ ಗಂಡ, ಅವ್ರು ನನ್ನ ಗಂಡ ಇದ್ದಾರೆ ಅಂತೇಳಿ ಎಲ್ಲ ಅವರು ಇದು ಮಾಡಿದ್ರು. 2 ಲಕ್ಷ ರೂಪಾಯಿ ಇದು ಮಾಡಿ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೊಂಡು ಹೋಗಿದ್ದಾರೆ. ಕಳೆದ ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಚಾರ ಸದ್ದು ಮಾಡ್ತಾ ಇದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಮೂಲದ ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ಆರ್ ರಾವ್ರದ್ದು ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿವೆ. ಈ ವಿಡಿಯೋಗೂ ಬೆಳಗಾವಿಗೂ ಲಿಂಕ್ ಇದೆ ಎಂಬ ಬಗ್ಗೆಯೂ ತೀವ್ರ ಚರ್ಚೆ ನಡೆದಿತ್ತು. ಇದೆಲ್ಲದರ ಮಧ್ಯೆ ವಿಡಿಯೋದಲ್ಲಿ ಇದ್ದ ನವ್ಯಶ್ರೀ ವಿರುದ್ಧವೇ ಪ್ರಕರಣ ದಾಖಲಾಗಿದ್ದು ಕೇಸ್ಗೆ ಸಖತ್ ಟ್ವಿಸ್ಟ್ ಸಿಕ್ಕಿದೆ. ನವ್ಯಶ್ರೀ ವಿರುದ್ಧ ತೋಟಗಾರಿಕೆ ಇಲಾಖೆ ಅಧಿಕಾರಿ ದೂರು, ಬೆದರಿಕೆ, ಬ್ಲಾಕ್ಮೇಲ್ ಆರೋಪದ ಅಡಿ ಎಫ್ಐಆರ್ ದಾಖಲು. ಇನ್ನು ನವ್ಯಶ್ರೀ ವಿರುದ್ಧ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜ್ಕುಮಾರ್ ಠಾಕಳೆ ಅನ್ನೋರು ಬೆಳಗಾವಿ ಎಪಿಎಂಸಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ನವ್ಯಶ್ರೀ ಜೊತೆಗೆ ಆಕೆಯ ಸ್ನೇಹಿತ ತಿಲಕ್ರಾಜ್ ಡಿಟಿ ಅನ್ನೋರ ವಿರುದ್ಧವೂ ದೂರಿನಲ್ಲಿ ಉಲ್ಲೇಖಿಸಿದ್ದು ಆರೋಪಗಳ ಸುರಿಮಳೆಗೈದಿದ್ದಾರೆ. ಚನ್ನಪಟ್ಟಣದ ಯುವತಿಯೊಬ್ಬರು ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಒಡ್ಡಿದ್ದಾರೆ. 50 ಲಕ್ಷ ರೂಪಾಯಿ ನೀಡದಿದ್ರೆ ಅತ್ಯಾಚಾರ ಸುಲಿಗೆ ಮಾಡಿದ ಪ್ರಕರಣ ದಾಖಲಿಸುವುದಾಗಿ ಪದೇ ಪದೇ ಬೆದರಿಸುತ್ತಿದ್ದಾರೆ. ನವ್ಯಶ್ರೀ ಅವರದ್ದು ಎನ್ನಲಾದ ಅತ್ಯಂತ ಖಾಸಗಿತನದ ಕೆಲ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಇದನ್ನು ಅಸ್ತ್ರವಾಗಿ ಇಟ್ಟುಕೊಂಡು ನನ್ನ ಮೇಲೆ ಸುಳ್ಳು ಅತ್ಯಾಚಾರ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಡಿಸೆಂಬರ್ 2020ರಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ನವ್ಯಶ್ರೀ ಪರಿಚಯವಾಯಿತು. ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಎಂದು ಹೇಳಿಕೊಂಡು ಸ್ನೇಹ ಬೆಳೆಸಿದ್ರು. ಚನ್ನಪಟ್ಟಣದಲ್ಲಿ ನವ್ಯ ಫೌಂಡೇಶನ್ ಹೆಸರಿನಲ್ಲಿ ಎನ್ಜಿಒ ನಡೆಸುವುದಾಗಿ ತಿಳಿಸಿದ್ರು. ನನಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ ಎಂದು ಗೊತ್ತಿದ್ರು. ನನ್ನೊಂದಿಗೆ ಸಲುಗೆ ಬೆಳೆಸಿಕೊಂಡ್ರು. 1.5 ವರ್ಷದ ಪರಿಚಯದಲ್ಲಿ ಬೆಳಗಾವಿ ಸೇರಿ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಸೇರಿದ್ದು ನಿಜ. ಆದರೆ ಈಗ ಕೆಲ ವಿಡಿಯೋಗಳನ್ನಿಟ್ಕೊಂಡು ಹಣಕ್ಕಾಗಿ ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕುತ್ತಿದ್ದು ಅವರ ಮೇಲೆ ಕ್ರಮ ಜರುಗಿಸಬೇಕು.
ಅವ್ರು ನನ್ನ ಗಂಡ ಇದ್ದಾರೆ ಅಂತೇಳಿ ಎಲ್ಲ ಅವರು ಇದು ಮಾಡಿದರು ಪೊಲೀಸ್ ಸ್ಟೇಷನ್ದಲ್ಲಿ. ಅವರು ಪೊಲೀಸ್ಗೆ ಎಲ್ಲ ತನಿಖೆ ಮಾಡಿದ್ಮೇಲೆ ನಂದೇನಿಲ್ಲ ಬರೇ ಹಣಕಾಸಿಂದಿದೆ ಅಂತೇಳಿ ಅವರೇ ಬರೆದು ಕೊಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನಿಮಗೆ ಪ್ರೂಫು ಎಲ್ಲ ಸಿಗ್ತಾವ ನಂದು 50 ಲಕ್ಷ ಆಮೇಲೆ ಹಣಕಾಸಿನ ವ್ಯವಹಾರ ಅಂತೇಳಿ ತೊಗೊಂಡು ಇತ್ತು ಅಂತೇಳಿ ಅವರೇ ಹಣಕಾಸಿನ ವ್ಯವಹಾರ 2 ಲಕ್ಷ ರೂಪಾಯಿ ಇದು ಮಾಡಿ ಬ್ಲ್ಯಾಕ್ಮೇಲ್ ಮಾಡಿ ದುಡ್ಡು ತೊಗೊಂಡು ಹೋಗಿದ್ದಾರೆ. ನಾನು ಮದುವೆ ಆಗಿದ್ದು ಎಲ್ಲ ಗೊತ್ತಿದ್ದು ನನಗೆ ಹಿಂಗೆ ಥರ ಮಾಡಿದ್ದಾರೆ ಅಂತೇಳಿ ಬರೆದು ಕೊಟ್ಟಿದ್ದೀನಿ. ಹೀಗಂತ ದೂರಿನಲ್ಲಿ ರಾಜ್ಕುಮಾರ್ ಠಾಕಳೆ ಆರೋಪ ಮಾಡಿದ್ದಾರೆ. ರಾಜ್ಕುಮಾರ್ ದೂರು ದಾಖಲಿಸ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಪ್ರತ್ಯಕ್ಷಳಾದ ನವ್ಯಶ್ರೀ, ನನ್ನ ವಿರುದ್ಧ ಪ್ರಕರಣ ದಾಖಲಿಸಿರೋ ರಾಜ್ಕುಮಾರ್ ಠಾಕಳೆ ನನ್ನ ಗಂಡ, ರಾಜ್ಕುಮಾರ್ ಠಾಕಳೆಯಿಂದ ನನಗೆ ಅನ್ಯಾಯ ಆಗಿದೆ, ಎಲ್ಲಾ ಸಂಗತಿಗಳನ್ನ ಮಾಧ್ಯಮಗಳ ಮುಂದೆ ಇಡ್ತೀನಿ ಅಂತ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾಳೆ. ರಾಜ್ಕುಮಾರ್ ಠಾಕ್ಲೆ ನನ್ನ ಗಂಡ, ಅವರು ನನ್ನ ಮದುವೆ ಹೇಗಾಯ್ತು ಎತ್ತಾಯ್ತು, ಅವ್ನು ನನ್ಗೆ ಯಾವ ರೀತಿ ಮೋಸ ಮಾಡಿದ್ದಾನೆ, ಆಮೇಲೆ ಅವನ ಸಂಬಂಧಪಟ್ಟಂಗ ಕಾಲ್ ರೆಕಾರ್ಡ್ಸ್ ಏನೇನಿದೆ, ಅಬ್ಯೂಸ್ ಹೆಂಗಾಗಿದೆ, ಏನೇನಾಗಿದೆ, ನನಗೆ ಅನ್ಯಾಯ ಆಗಿದೆ, ನಾನು ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ, ಇಡೀ ರಾಜ್ಯದಲ್ಲೇ ನೀವು ಎಲ್ಲಿ ನೋಡಿದ್ರು ನನ್ನ ಮೇಲೆ ಯಾವುದೇ ರೀತಿ ಹನಿ ಡ್ರಾಪ್ ಅಲ್ಲ ಯಾವುದೇ ರೀತಿಯ ಕಂಪ್ಲೇಂಟ್ಸ್ಗಳು ಇಲ್ಲ, ನಾನೊಂದು ಕ್ಲೀನ್ ಚರಿತ್ರನ ಹೊಂದ್ಕೊ ಬಂದಂಥವಳು, 8 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡ್ಕೊ ಬಂದಂಥವಳು, ನನ್ನ ಚರಿತ್ರಕ್ಕೆ ಧಕ್ಕೆ ತರಬೇಕು, ರಾಜಕಾರಣದಲ್ಲಿ ಎಲ್ಲಿ ಇನ್ನು ಮುಂದೆ ಹೋಗ್ತಾಳೋ ಅಂತ ಯಾರೋ ಕುತಂತ್ರ ಮಾಡಿ ಈ ರೀತಿ ಎಲ್ಲ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ನಾನೇ ಕರೆ ಮಾಡ್ತೇನೆ, ಇವಾಗ ನಾನು ಕಮಿಷನರ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ, ದಯಮಾಡಿ ಒಂದು ದಿವಸ ಅವಕಾಶ ಕೊಡಿ, ನಾನೇ ನಿಮ್ಮ ಹತ್ರ ಎಲ್ಲಾ ಬಂದು ಸಾಕ್ಷಿ ಸಮೇತ ನಿಮ್ಗೆ ಉತ್ತರ ಕೊಡ್ತೇನೆ. ಇನ್ನು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡೋದಾಗಿ ಹೇಳಿ ಹೋಟೆಲ್ನಿಂದ ಹೊರಟ ನವ್ಯಶ್ರೀ ಬಳಿಕ ಕಮಿಷನರ್ ಕಚೇರಿಗೆ ಭೇಟಿ ನೀಡದೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಹೀಗಾಗಿ ನವ್ಯಶ್ರೀ ನಡೆಯು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಮತ್ಯಾವ ಟ್ವಿಸ್ಟ್ ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಆ ಫ್ಲೈಓವರ್ ಗೇಟ್ವೇ ಆಫ್ ಬೆಂಗಳೂರು ಅಂತಾನೆ ಫೇಮಸ್, ಆದರೆ ಅದರಲ್ಲಿ ಕಂಡು ಬಂದ ತಾಂತ್ರಿಕ ದೋಷ ಕಳೆದ 8 ತಿಂಗಳಿಂದ ವಾಹನ ಸವಾರರ ಪ್ರಾಣ ಹೆಣ್ತಾ ಇದೆ. ಅಷ್ಟಕ್ಕೂ ಯಾವುದು ಆ ಫ್ಲೈಓವರ್, ಅಲ್ಲಿ ಏನಾಗ್ತಾ ಇದೆ ನೋಡಿ. 8 ತಿಂಗಳಾದ್ರೂ ಬಗೆಹರಿಯದ ಪೀಣ್ಯ ಫ್ಲೈಓವರ್ ಸಮಸ್ಯೆ. ಸಮಸ್ಯೆಗೆ ಸಿಗದ ಮುಕ್ತಿ, ವಾಹನ ಸವಾರರಿಗೆ ನಿತ್ಯ ನರಕ. ಪೀಣ್ಯ ಫ್ಲೈಓವರ್ ರಾಜ್ಯದ 22ಕ್ಕೂ ಹೆಚ್ಚು ಜಿಲ್ಲೆಗಳು, ರಾಜ್ಯದ ಉತ್ತರ ಭಾಗದಲ್ಲಿರುವ ನೆರೆ ರಾಜ್ಯಗಳು ಸೇರಿದಂತೆ ದೇಶದ ಉತ್ತರ ಭಾಗವನ್ನ ಬೆಂಗಳೂರಿಗೆ ಕನೆಕ್ಟ್ ಮಾಡೋ ನಗರದ ಪ್ರತಿಷ್ಠಿತ ಮೇಲ್ಸೇತುವೆ. ಆದರೆ ಇದೇ ರಸ್ತೆ ಈಗ ಬೆಂಗಳೂರಿಗೆ ಶಾಪವಾಗಿ ಪರಿಣಮಿಸಿದೆ. ಕಳೆದ 8 ತಿಂಗಳ ಹಿಂದೆ ಗೊರಗುಂಟೆಪಾಳ್ಯ ನಾಗಸಂದ್ರ ನಡುವಿನ ಫ್ಲೈಓವರ್ನ 101 ಮತ್ತು 102 ಪಿಲ್ಲರ್ ನಡುವಿನ ಸೆಗ್ಮೆಂಟ್ ಜಾಯಿಂಟ್ ಸಮಸ್ಯೆಯಾಗಿತ್ತು. ಸತತ 45 ದಿನಗಳ ರಿಪೇರಿ ಬಳಿಕ ರಸ್ತೆ ದುರಸ್ತಿ ಮಾಡಲಾಗಿತ್ತು. ಅಂದಿನಿಂದ ಲಘು ವಾಹನ ಸವಾರರಿಗೇನೋ ಸಂಚಾರಕ್ಕೆ ಅವಕಾಶ ಸಿಕ್ತು. ಆದರೆ ಭಾರೀ ವಾಹನ ಸವಾರರಿಗೆ ಅವಕಾಶ ಇಲ್ಲದ ಹಿನ್ನೆಲೆ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿರುವ ವಾಹನ ಸವಾರರು ನಿತ್ಯ ಹೈರಾಣಾಗ್ತಿದ್ದಾರೆ. ಅಯ್ಯೋ, ನಮಗಂತೂ ಚಿಂತಾಜನಕ ಆಗ್ಬಿಟ್ಟಿದೆ ಸರ್ ಈ ರಸ್ತೆದು. ಯಾಕೆಂದರೆ ಇವರು ಫ್ಲೈಓವರ್ ಏನೋ ಶಿಥಿಲ ಆಗಿದೆ ಅಂತ ಹೇಳಿ 15 ದಿನದಲ್ಲಿ ರಿಪೇರಿ ಮಾಡ್ತೀವಿ ಅಂತ ಹೇಳಿದರು. 15 ದಿನ ಹೋಗಿ 3 ತಿಂಗಳಿಗೋಯ್ತು. 3 ತಿಂಗಳು ಮತ್ತು 8 ತಿಂಗಳಾದರೂ ಕೂಡ ಇನ್ನೂ ರೆಡಿ ಆಗಿಲ್ಲ. ಇವತ್ತು ಹೆವಿ ಟ್ರಾಫಿಕ್ಕಲ್ಲಿ ಮಕ್ಕಳು ಎಕ್ಸಾಮ್ಗೆ ಹೋಗೋಕ್ಕಾಗಲ್ಲ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಎಷ್ಟೋ ಜನ ಸತ್ತೋಗಿದ್ದಾರೆ ಈಗಾಗಲೇ. ಅಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಈ ನಮ್ಮ ಸರ್ಕಾರ. ಇನ್ನು ನೆಲಮಂಗಲದಿಂದ ಗೊರಗುಂಟೆ ಪಾಳ್ಯಕ್ಕೆ ಈ ಹಿಂದೆ ಬಸ್ಗಳು ಸುಮಾರು 5 ನಿಮಿಷಗಳಲ್ಲಿ ಬರ್ತಾ ಇದ್ವು. ಆದರೆ ಈಗ ಫ್ಲೈಓವರ್ ಮೇಲೆ ಅವಕಾಶ ಇಲ್ಲದಿರೋದ್ರಿಂದ ಸರ್ವಿಸ್ ರಸ್ತೆಯಲ್ಲಿ ಸುಮಾರು 30 ನಿಮಿಷಗಳಿಗೂ ಹೆಚ್ಚು ಕಾಲ ಸಮಯ ವ್ಯಯಿಸಬೇಕಿದೆ. ಇತ್ತ ಹೆದ್ದಾರಿಯಲ್ಲಿ ಸಂಪೂರ್ಣ ಟೋಲ್ ಕೂಡ ಸಂಗ್ರಹ ಮಾಡಲಾಗ್ತಾ ಇದ್ದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೋಗ್ಬೇಕಾದ್ರೂ ಕಟ್ತೀವಿ, ಬರ್ಬೇಕಾದ್ರೂ ನಾವು ಟೋಲ್ ಫೀಸ್ ಕಟ್ಟೆ ಕಟ್ತೀವಿ. ನಾವು ಟೋಲ್ ಫೀಸ್ ಕಟ್ಟು 1 ಗಂಟೆ 1 ಗಂಟೆ ಈ ಮಳೆಯಲ್ಲಿ ಕಾಯ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಹೌದು, ನಾವು ಇದ್ರ ಬಗ್ಗೆ NH-HV ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ನಾವು ಲೆಟರ್ ಬರೆದಿದ್ದೀವಿ, ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಏನು ಇನ್ನೂ ಏನು ಜಾರಿಗೆ ತಂದಿಲ್ಲ, ಸುಮ್ಮನೆ ಮಾತಿಂದು ಇದಾಗಿದೆ ಅಷ್ಟೇ ಸರ್. ಒಟ್ಟಾರೆ ಸತತ 8 ತಿಂಗಳಿನಿಂದ ತುಮಕೂರು ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದು ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಶೀಘ್ರ ಸಮಸ್ಯೆ ಬಗೆಹರಿಸಬೇಕಿದೆ. ಅಭಿಷೇಕ್, ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ಕಾನೂನು ಎಲ್ರಿಗೂ ಒಂದೇ, ಇದು ಜನಪ್ರತಿನಿಧಿಗಳಿಗೂ ಅನ್ವಯ ಆಗುತ್ತೆ. ಆದರೆ ವಸತಿ ಸಚಿವರಾಗಿರುವಂತಹ ಸೋಮಣ್ಣನವರಿಗೆ ಮಾತ್ರ ಇದು ಅಪ್ಲೈ ಆಗೋದಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ತಮ್ಮ ಬರ್ಡೇ ಹಾಗೂ ಮಗನ ಬರ್ಡೇಗೆ ಸಚಿವರ ಬೆಂಬಲಿಗರು ಬೇಕಾಬೇಟಿ ಫ್ಲೆಕ್ಸ್ ಹಾಕಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ನಾಳೆ ವಸತಿ ಸಚಿವ ಸೋಮಣ್ಣ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವಿಜಯನಗರ, ಹಂಪಿನಗರ, ಗೋವಿಂದರಾಜನಗರ, ರಾಜಾಜಿನಗರ ಸೇರಿ ಎಲ್ಲಂದರಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಬಾರದು ಅಂತ ಹೈಕೋರ್ಟ್ ಆದೇಶ ನೀಡಿದ್ರು. ಸಚಿವರ ಬೆಂಬಲಿಗರು ಇವೆಲ್ಲವನ್ನು ಗಾಳಿ ತೂರಿದ್ದಾರೆ.
ಅಂಗನವಾಡಿ ಕಾರ್ಯಕರ್ತೆಯರ ಬಹುದಿನದ ಕನಸು ನನಸಾಗುವ ಸಾಧ್ಯತೆ ಇದೆ. ಅಂಗನವಾಡಿ ಕಾರ್ಯಕರ್ತೆಯರನ್ನ ಶಿಕ್ಷಕರಿಯರಂತ ಪರಿಗಣಿಸೋದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸು ಮಾಡಿದೆ. ಒಂದ್ ವೇಳೆ ಈ ಶಿಫಾರಸ್ಸಿಗೆ ಅನುಮೋದನೆ ಸಿಕ್ಕಿದೆ ಆದಲ್ಲಿ ಗೌರವ ಧನ ವೇತನವಾಗಿ ಪರಿವರ್ತನೆಯಾಗಲಿದ್ದು ಅದರ ಜೊತೆಗೆ ಸೇವಾ ಭದ್ರತೆ ಕೂಡ ಸಿಗುತ್ತೆ. ಅಂಗನವಾಡಿ ಕಾರ್ಯಕರ್ತರು ಈವರೆಗೆ 3 ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ರು. ಹಾಗೂ ಬಾಣಂತಿಯರು ಗರ್ಭಿಣಿಯರ ಆರೋಗ್ಯದ ಮೇಲೆ ನಿಗಾ ಇರಿಸೋದಕ್ಕೆ ಪೌಷ್ಟಿಕ ಆಹಾರ ವಿತರಣೆ ಸೇರಿದಂತೆ ಸರ್ಕಾರದ ಹಲವಾರು ಯೋಜನೆಗಳ ಅನುಷ್ಠಾನಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇತ್ತು. ಈ ಶಿಕ್ಷಕರನ್ನ 1ರಿಂದ 2ನೇ ತರಗತಿಗೆ ಪಾಠ ಮಾಡೋದಕ್ಕೆ ಬಳಸಿಕೊಳ್ಳೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಆದರೆ ಈ ನಿರ್ಧಾರಕ್ಕೂ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ತಗೊಳ್ತಾ ಇದ್ದೀರಿ, ಅವರಿಗೆ ಸರ್ಕಾರದ ಶಿಕ್ಷಕರಿಗೆ ಇರತಕ್ಕಂತ ಎಲ್ಲ ಸೌಲತ್ತುಗಳನ್ನು ಕೊಡ್ತಾ ಇದ್ದೀರಿ, ಇಲ್ಲ ಈ ಒಂದು ಪ್ರೈವೇಟೈಸೇಷನ್ ಮುಖಾಂತರ ಏನಾದರೂ ತಗೊಳ್ತಾ ಇದ್ದೀರಿ? ಅದು ಕ್ಲಾರಿಟಿ ಇಲ್ಲದೆ ನಾವು ಶಿಕ್ಷಕರನ್ನಾಗ್ತಾವೆ ಮಾಡ್ತೀವಿ ಅಂತ ಹೇಳಿ ಮೌವ್ಯವಾದ ಒಂದು ಉತ್ತರವನ್ನು ಕೊಡ್ತಾ ಇದೆ ಸರ್ಕಾರಗಳು. ಇವತ್ತು ICDS ಇಲಾಖೆ ಕೂಡ ಯಾವುದೇ ರೀತಿಯಲ್ಲಿ ನಮಗೆ LKG UKG ಅನ್ನು ಅಂಗನವಾಡಿಯಲ್ಲೇ ತರ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನನ್ನು ನಮ್ಮ ಸಚಿವರು ಸಹ ಕೊಡ್ತಾ ಇಲ್ಲ.